ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಘೋಷಿಸಿರುವ ಲೋಕಸಭಾ ಸದಸ್ಯ ಜಿಎಸ್ ಬಸವರಾಜು ತಮ್ಮ ಅಧಿಕಾರಾವಧಿಯ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತುಮಕೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗುಬ್ಬಿ ಬಳಿ ಎಚ್ಎಲ್ ಘಟಕ ಲೋಕಾರ್ಪಣೆ, ವಸಂತ ನರಸಾಪುರದ ಕೈಗಾರಿಕಾ ಕಾರಿಡಾರ್, ಜಿಲ್ಲೆಯಲ್ಲಿ ಸಿರಿಧಾನ್ಯ ಕೃಷಿಗೆ ಉತ್ತೇಜನ, ತುಮಕೂರು ಅರಸೀಕೆರೆ ಜೋಡಿ ರೈಲು ಮಾರ್ಗ, ಹೀಗೆ ಹತ್ತು ಹಲವು ಅಭಿವೃದ್ಧಿ ಕಾರ್ಯಗಳನ್ನು ಕೇಂದ್ರ ಸರ್ಕಾರದ ನೆರವಿನಲ್ಲಿ ಕ್ಷೇತ್ರಕ್ಕೆ ಕೊಡುಗೆ ನೀಡಲಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಸಾಧಕ ಬಾಧಕಗಳನ್ನು ಕಾದು ನೋಡೋಣ. ನಿರುದ್ಯೋಗಿಗಳಿಗೆ ಹಣ ನೀಡುವ ಜೊತೆಗೆ ಅವರಿಗೆ ಕೌಶಲ್ಯ ತರಬೇತಿ ನೀಡಿ ಅವರನ್ನು ಸ್ವಯಂ ಉದ್ಯೋಗ ಹೊಂದಲು ಸರ್ಕಾರ ಅಗತ್ಯ ಆರ್ಥಿಕ ನೆರವು ನೀಡಲಿ ಎಂದು ಸೂಚಿಸಿದರು. ನಮ್ಮ ಜಿಲ್ಲೆಯಲ್ಲಿ ಅತಿ ಹಿಂದುಳಿದ ತಾಲೂಕು ಅಂದರೆ ಒಂದು ಆರು ಕಿಂತ ಜಾಸ್ತಿ ಇತ್ತು. ಮದುವೆ ಇತ್ತು, ಪವರ್ಣ ಇತ್ತು, ಬುದ್ಧಿ ಇತ್ತು, ಶಿಕ್ಷಣ ಇತ್ತು, ಅದೇ ರೀತಿ ತುಮಕೂರಿನ ಅರ್ಧ ಭಾಗವೂ ಇತ್ತು. ಇವತ್ತು ಅವರೆಲ್ಲವನ್ನೂ ಕೂಡ ಮುಂದಾಕಿ ಡಾಕ್ಟರ್ಗಳನ್ನು ಹಾಕಿ ಬಹಳ ಮುಂದುವರೆದ ಪ್ರದೇಶವಾಗಿ ತುಮಕೂರಿನಲ್ಲೇ ಬಹಳ ವೇಗವಾಗಿ ನಿಂತಿದೆ. ನೀರಾವರಿಯಲ್ಲಿ ಸಮೃದ್ಧಿ ಕಾಣದಿದ್ರು ಕೂಡ ಉತ್ತಮವಾಗಿ ಜೀವನ ಮಾಡ್ತಕ್ಕಂಥ ರೀತಿಯಲ್ಲಿ ಆದರೂ ಕೂಡ ನೀರಾವರಿ ಕಾರ್ಯಕ್ರಮಗಳನ್ನು ಅದರ ಜೊತೆ ಜೊತೆಯಲ್ಲಿ ಕೂಡ ನಮ್ಮ ಜಿಲ್ಲೆಗೆ ಆಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ತಮ್ಮ ಮುಂದೆ ಬಿಳಿಯಾಗಿರೋದಕ್ಕೆ ನಿಮಗೂ ಕೂಡ ಜ್ಞಾನಶಕ್ತಿ ಕಮ್ಮಿ ಆಗಿರೋದಕ್ಕೋಸ್ಕರವಾಗಿ ಒಕ್ಕಣೆ ಮುಖಾಂತರವಾಗಿ ನಿಮಗೆಲ್ಲ ಕೊಟ್ಟಿದ್ದೇನೆ. ದಯಮಾಡಿ ಅದನ್ನು ಓದಿ ಏನಾದರೂ ಕೂಡ ನಮ್ಮ ಅದರಲ್ಲಿ ಸೂಕ್ತವಾಗಿ ಏನಾದರೂ ಕೂಡ ಅನುಮಾನ ಬಂದರೆ ಕೇಂದ್ರ ಸರ್ಕಾರ ಓದಿ ನೋಡಿ ಓದಿ ಹೇಳಿ ಆಮೇಲೆ ಕೇಂದ್ರ ಸರ್ಕಾರದ ಕೊಡತಕ್ಕಂಥ ನಿಮಗೆ ಇಂಗ್ಲೀಷ್ ಇದೆ ಅದನ್ನು ಕೃಷಿ ಏನಾದರೂ ಕೂಡ ಹೋಗ್ತದೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಹೆಬ್ಬಾಕ ರವಿಶಂಕರ್, ಮುಖಂಡರಾದ ಟಿಆರ್ ಸದಾಶಿವಯ್ಯ, ಜಗದೀಶ್ ಹಾಗೂ ಇತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಜುನ್ ಜೊತೆ ಮಣ್ಣೆರಾಜು, ಅಮೋಘ್ ಟಿವಿ, ತುಮಕೂರು. ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದಲ್ಲಿ ಕಾರ ಹುಣ್ಣಿಮೆಯ ಪ್ರಯುಕ್ತ ಮುತ್ತೈದೆಯರಿಂದ ಆಲದ ಮರಕ್ಕೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಉತ್ತರ ಕರ್ನಾಟಕದಲ್ಲಿ ವಿಜೃಂಭಣೆಯಿಂದ ಕಾರ ಹುಣ್ಣಿಮೆ ಹಬ್ಬ ಆಚರಣೆ ಮಾಡಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಗ್ರಾಮದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಎದುರುಗಡೆ ಮುತ್ತೈದೆಯರಿಂದ ಆಲದ ಮರಕ್ಕೆ ನೂಲು ಸುತ್ತಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇನ್ನು ವರ್ಷವೆಲ್ಲ ರೈತನ ಒಳಿತಿಗಾಗಿ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗುವ ಎತ್ತುಗಳಿಗೆ ಇಂದು ಪೂಜೆಯನ್ನ ಮಾಡಿದರು. ಇನ್ನು ಆಲದ ಮರಕ್ಕೆ ಪೂಜೆ ಸಲ್ಲಿಸಿ ಮುತ್ತೈದೆಯರಿಗೆ ಉಡಿ ತುಂಬಿ ಒಬ್ಬರಿಗೊಬ್ಬರು ಅರಿಶಿನ ಕುಂಕುಮ ಹಚ್ಚಿ ಕಾರ ಹುಣ್ಣಿಮೆಯ ಹಾಗೂ ವಟ ಸಾವಿತ್ರಿ ರಥವನ್ನ ಸಂಭ್ರಮದಿಂದ ಆಚರಿಸಿದರು. ಇನ್ನು ತಿಂಗಳುಗಟ್ಟಲೆ ಗ್ರಾಮದ ಕುಂಬಾರನು ತಾನು ತಯಾರಿಸಿದ ಮಣ್ಣಿನ ಎತ್ತುಗಳನ್ನ ಖುಷಿಯಿಂದ ಮಾರುವ ದೃಶ್ಯ ಕಂಡು ಬಂದಿತು. ಸ್ಥಳೀಯರು ಕೂಡ ಎತ್ತುಗಳನ್ನ ಖುಷಿಯಿಂದ ಮನೆಗಳಿಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಇವತ್ತು ಕಾರುಣಿ ಹಬ್ಬ ಐತ್ರಿ, ನಾವು ರೈತರು ಎಲ್ಲರೂ ಎತ್ತುಗಳು ಪೂಜೆ ಮಾಡ್ತೀವಿ. ಎತ್ತುಗಳು ಇಲ್ದವರ ಮನೆಯಲ್ಲಿ ಮಣ್ಣಿನ ಎತ್ತುಗಳು ಪೂಜೆ ಮಾಡ್ತೀವಿ ರೀ, ಗಿಡದ ಪೂಜೆ ಮಾಡ್ತೀವಿ ರೀ, ನಮ್ಮ ಗಂಡದ ಆಯುಷ್ಯ ಹೆಚ್ಚಾಗಲಿ. ಮಾಡ್ತೀರಿ ನೀವು? ಏನೇನು ಮಾಡ್ತೀರಿ? ಪೂಜೆ ಮಾಡೋತ್ನಾಗ ನಾವು ನೂಲು ಸುತ್ತೀವಿ ರೀ, ಎಲೆ ಅಡಿಕೆ ಉಡಿ ತುಂಬ್ತೀವಿ ರೀ, ಮುತ್ತದವ್ರ ಅರಿಶಿನ ಕುಂಕುಮ ಹಚ್ತೀವಿ ರೀ. ಏನು ಏನಂತ ಬೇಡ್ಕೋತೀರಿ ನೀವು? ಗಂಡಿನ ಆಯುಷ್ಯ ಹೆಚ್ಚಾಗಲಿ ರೀ. ಎಷ್ಟು ದಿವಸ ಉಪವಾಸ ಮಾಡ್ತೀರಿ? ಒಂದೇ ದಿವಸ ರೀ, ಇವತ್ತು ಇವತ್ತು ಮಾಡಿದ್ರಿ, ನಾಳೆ ಕಾರುಣೆ. ಈಗ ನಿಮ್ಮ ಮನ್ಯಾಗ ಎತ್ತುಗಳು ಅಲ್ಲಿ ಪೂಜೆ ಮಾಡ್ತೀರಿ? ಪೂಜೆ ಮಾಡ್ತೀರಿ. ಇನ್ನು ಈ ಸಂದರ್ಭದಲ್ಲಿ ವತ್ಸಲ ಅಂಬಿ, ಶಶಿಕಲಾ ಮುಕಾಶಿ, ನಾಗವೇಣಿ ಅಂಬಿ, ಅರುಣಾ ಕಾಂಬಳೆ, ಶಬಾನಾ ಹುಕ್ಕೇರಿ, ಹೇಮಾ ಕಾಂಬಳೆ, ಪ್ರಿಯಾಂಕಾ ಕಾಂಬಳೆ ಸೇರಿದಂತೆ ಇನ್ನು ಗ್ರಾಮದ ಹಲವು ಮಹಿಳೆಯರು ಪೂಜೆಯಲ್ಲಿ ಭಾಗಿಯಾಗಿದ್ದರು. ಮಹಾದೇವ ಕಾಂಬಳೆ, ಅಮೋಘ್ ಟಿವಿ, ರಾಯಭಾಗ. ತಾಯಿಯ ಅನೈತಿಕ ಸಂಬಂಧವನ್ನ ಪ್ರಶ್ನೆ ಮಾಡಿದ್ದಕ್ಕೆ ತಾಯಿಯಿಂದಲೇ ಮಗನು ಪ್ರಾಣ ಬಿಟ್ಟಿರುವ ಶಂಕೆ ಈಗ ವ್ಯಕ್ತವಾಗಿದೆ. ಬೆಳಗಾವಿ ಜಿಲ್ಲೆ ರಾಯಭಾಗ ಪಟ್ಟಣದ ನಿವಾಸಿ ಸುಧಾ ಎಂಬ ಚಲುವೆ ತಾಯಿಯು ಮತ್ತೊಬ್ಬ ಗಂಡಸಿನೊಂದಿಗೆ ಅನೈತಿಕ ಸಂಬಂಧವನ್ನ ಹೊಂದಿದ್ದು, ಈ ಚಲುವೆಯ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದರ ಬಗ್ಗೆ ತನ್ನ 21ರ ಹರಿಯದ ಮಗನಾದ ಹರಿಪ್ರಸಾದ್ಗೆ ಗೊತ್ತಾಗಿದೆ. ಇವನು ತನ್ನ ತಾಯಿಯೊಂದಿಗೆ 2-3 ದಿನದಿಂದ ಜಗಳವನ್ನ ತೆಗೆಯಲು ಶುರು ಮಾಡಿದ್ದಾನೆ. ತನ್ನ ತಂದೆಗೆ ಕೂಡ ಫೋನ್ ಮಾಡಿ ತನ್ನ ತಾಯಿಯು ಯಾರೊಂದಿಗೋ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿದ್ದಾಳೆ ಎಂದು ತಿಳಿಸಿದ್ದಾನೆ. ನಂತರ ತನ್ನ ತಂದೆ ಸಂತೋಷ್ಗೆ ಫೋನ್ ಬರುತ್ತೆ, ನಿನ್ನ ಮಗ ಹರಿಪ್ರಸಾದ್ ಮನೆಯಲ್ಲೇ ಮಲಗಿಕೊಂಡೇ ತೀರಿ ಹೋಗಿದ್ದಾನೆ ಎಂದು. ವಿಷಯ ತಿಳಿದ ಹರಿಪ್ರಸಾದ್ನ ತಂದೆ ಸಂತೋಷ್ ಬಂದು ನೋಡಿದಾಗ ಹರಿಪ್ರಸಾದ್ ದೇಹಕ್ಕೆ ಮತ್ತು ಕುತ್ತಿಗೆಗೆ ಗಾಯವಾದದನ್ನ ಕಂಡು ಅನುಮಾನಗೊಂಡು ರಾಯಭಾಗ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಸದ್ಯ ಈ ಚೆಲುವೆ ಪೊಲೀಸ್ ಕಸ್ಟಡಿ ಒಳಗಿದ್ದಾಳೆ. ರಾಯಭಾಗ ಪೊಲೀಸ್ ಠಾಣಾ ಪಿಎಸ್ಐ ಐಶ್ವರ್ಯ ಅವರು ತನಿಖೆ ಕೈಗೊಂಡಿದ್ದು
ಮರಣೋತ್ತರ ಪರೀಕ್ಷೆ ಬಂದ ಬಳಿಕ ಸತ್ಯಾಸತ್ಯತೆ ಹೊರಬರಲಿದೆ. ಮಹದೇವ್ ಕಂಬಳೆ, ಅಮೋಕ್ ಟಿವಿ, ರಾಯಭಾಗ. ಪಾವಗಡ ತಾಲೂಕಿನ ಸಿದ್ದರಾಮೇಶ್ವರ ಓಡ್ ಯುವ ವೇದಿಕೆ ಹಾಗೂ ಮಾತೃಶ್ರೀ ದಾರಿದೀಪ ಫೌಂಡೇಶನ್ ವತಿಯಿಂದ ರೇಷನ್ ಕಿಟ್ ವಿತರಣೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಸಂಕಷ್ಟದಲ್ಲಿರುವ ಟೈಲರ್ಗಳಿಗೆ, ಕಟ್ಟಡ ಕಾರ್ಮಿಕರಿಗೆ, ಗುಡಿಸಿಲಿನಲ್ಲಿ ವಾಸಿಸುವ ಅಲೆಮಾರಿ ಜನಾಂಗದವರಿಗೆ, ಅಂಗವಿಕಲರಿಗೆ, ಕೂಲಿ ಕಾರ್ಮಿಕರಿಗೆ 500 ರೇಷನ್ ಕಿಟ್ ವಿತರಿಸಲಾಯಿತು. ಕೆಟಿಹಳ್ಳಿ ರಾಜೇಶ್ ರವರ ನೇತೃತ್ವದಲ್ಲಿ ಸಿದ್ದರಾಮೇಶ್ವರ ಓಡ್ ಯುವ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಕೊತ್ತೂರು ಹನುಮಂತರಾಯಪ್ಪನವರು ಮಾತನಾಡಿ, ಸಂಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವುದು ಮಾನವೀಯತೆ, ಬಡವರ ಸೇವೆ ಭಗವಂತನ ಸೇವೆಗೆ ಸಮ ಎಂದು ತಿಳಿಸಿದರು. ಮಧುಗಿರಿ ಪಟ್ಟಣದ 7ನೇ ವಾರ್ಡ್ನ ಕಾರ್ಯಪ್ಪ ಬಡಾವಣೆಯಲ್ಲಿ ಉರುಗಪ್ರೇಮಿಯೊಬ್ಬ 4 ವಿಷಪೂರಿತ ನಾಗರ ಹಾವುಗಳನ್ನು ಸಂರಕ್ಷಿಸಿ ಅರಣ್ಯಧಾಮಕ್ಕೆ ಬಿಟ್ಟು ಬಂದಿದ್ದಾನೆ. ಪಟ್ಟಣದ 7ನೇ ವಾರ್ಡ್ನ ಕಾರ್ಯಪ್ಪ ಬಡಾವಣೆಯಲ್ಲಿ ಸಿಸಿ ರಸ್ತೆಯ ಕಾಮಗಾರಿಯನ್ನು ಕೈಗೆತ್ತಿಕೊಂಡಿದ್ದು, ರಸ್ತೆ ನಿರ್ಮಾಣ ಮಾಡುವಾಗ ಮೊದಲು 3 ನಾಗರ ಹಾವುಗಳು ಕಂಡುಬಂದಿವೆ. ನಂತರ ವಾರ್ಡಿನ ಕೆಲ ಹುಡುಗರು ಕ್ರಿಕೆಟ್ ಆಡುವಾಗ ಹುಡುಗನೊಬ್ಬ ಹೊಡೆದ ಚೆಂಡನ್ನು ತರಲು ಹೋಗಿದ್ದು ಹಳೆಯ ಮಡಕೆಯೊಂದರಲ್ಲಿ ಬೃಹತ್ ಗಾತ್ರದ ನಾಗರ ಹಾವು ಕಂಡುಬಂದಿದೆ. ನಂತರ ಉರುಗ ಪ್ರೇಮಿ ಹಾಗೂ ಸ್ಥಳೀಯ ವಾಸಿ ಕಿಪಾಯತ್ ಎನ್ನುವವರಿಗೆ ಮುಖಂಡ ಆನಂದ್ ಹಾವುಗಳ ಬಗ್ಗೆ ಮಾಹಿತಿ ನೀಡಿದ್ದು, ಒಂದೇ ವಾರ್ಡಿನಲ್ಲಿ ಕಂಡುಬಂದಿರುವ 4 ನಾಗರ ಹಾವುಗಳನ್ನು ಸಂರಕ್ಷಿಸಿ ಸಮೀಪದ ಅರಣ್ಯಧಾಮಕ್ಕೆ ಶುಕ್ರವಾರ ಸಂಜೆ ಬಿಟ್ಟು ಬರಲಾಗಿದೆ. ಕಾಂಗ್ರೆಸ್ ಮುಖಂಡ ಆನಂದ್ ಮಾತನಾಡಿ, ಬೇಸಿಗೆಯ ಕಾವು ಹೆಚ್ಚಾಗಿರುವುದರಿಂದ ಹಾಗೂ ವಾರ್ಡ್ನ ಸಮೀಪ ಜಮೀನುಗಳಿರುವುದರಿಂದ ಹಾವುಗಳು ಅಲ್ಲಲ್ಲಿ ಕಂಡುಬರುತ್ತಿವೆ. ನಾಗರಿಕರು ಜಾಗೃತಿಯಿಂದ ಇರಬೇಕಾಗಿದೆ. ಉರುಗ ಪ್ರೇಮಿ ಕಿಪಾಯತ್ 4 ನಾಗರ ಹಾವುಗಳನ್ನು ಜಾಗೃತಿಯಿಂದ ಸಂರಕ್ಷಿಸಿದ್ದಾರೆ. ಪಟ್ಟಣದಲ್ಲಿ ಎಲ್ಲಿಯಾದರೂ ಹಾವುಗಳು ಕಂಡುಬಂದರೆ ಲಿಂಗೇನಹಳ್ಳಿಯ ವಾಸಿ ಕಿಪಾಯತ್ ರವರಿಗೆ ದೂರವಾಣಿ ಕರೆ ಮಾಡಬಹುದಾಗಿದೆ ಎಂದು ತಿಳಿಸಿದರು. ರೋಡ್ ಕೆಲಸ ಮಾಡುವಾಗ 4 ನಾಗರ ಹಾವುಗಳು ಸಿಕ್ಕಿರುತ್ತವೆ. ಉರುಗ ಪ್ರೇಮಿಗಳಾದ ಟಿಪ್ಪು ಅಲಿ, ಮೃದುಶ್ರೀ, ಮೊಸಾಜ್, ಅಬ್ದುಲ್, ಶಾಕಿರ್ ಅಲಿ ಖಾನ್, ಶಾಮೀರ್ ಮತ್ತು ಗೆಳೆಯರು ಎಲ್ಲರೂ ಸೇರಿ 4 ಹಾವುಗಳನ್ನು ರಕ್ಷಿಸಿ ಕಾಡಿಗೆ ಬಿಟ್ಟಿರ್ತಾರೆ. ಅವರಿಗೆ ನನ್ನ ಪುರಸಭಾ ವತಿಯಿಂದ ಧನ್ಯವಾದಗಳು. ಮತ್ತು ಏನೇ ಎಲ್ಲಾದರೂ ಹಾವುಗಳು ಮತ್ತು ಇವು ಕಂಡರೆ ನಮ್ಮ ಅಲ್ಲಿ ಡಿಪಾಯರ್ಗೆ ಅವ್ರ ನಂಬರ್ ಕೊಡ್ತೀನಿ, ಫೋನ್ ಮಾಡಿ. 7090901011531 ಈ ನಂಬರ್ಗೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಹುಡುಗರಿಗೆಲ್ಲ ತುಂಬ ಧನ್ಯವಾದಗಳು. 4 ನಾಗರಗಳನ್ನು ಇವತ್ತು ಜೀವಂತವಾಗಿಡಿದು ಕಾಡಿಗೆ ಬಿಡ್ತಾ ಇದ್ದಾರೆ ಅವ್ರಿಗೆ ತುಂಬ ಧನ್ಯವಾದಗಳು. ಇನ್ನು ಈ ಸಂದರ್ಭದಲ್ಲಿ ಟಿಪ್ಪು, ಆಲಿ, ಮುದ್ದುರಾಜ್, ಅಫ್ಜಲ್, ಮನ್ಸೂರ್, ಶಾಕಿರ್, ಆಲಿ ಖಾನ್, ಶಾಮೀರ್, ನಿರಂಜನ್ ಹಾಗೂ ಮತ್ತಿತರರು ಹಾಜರಿದ್ದರು. ಪಣೀಂದ್ರ, ಅಮೋಕ್ ಟಿವಿ, ಮಧುಗಿರಿ. ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ವ್ಯಾಸಂಗ ಮಾಡಿದ ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿರುವ ಜೂನಿಯರ್ ಕಾಲೇಜು ಆವರಣ ಕುಡುಕರ ಅಡ್ಡೆಯಾಗಿದೆ. ಇಲ್ಲಿ ನಡೆಯುವ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಅಂತ ಸಾರ್ವಜನಿಕರೇ ಪ್ರತಿಭಟನೆ ನಡೆಸುವಂತಾಗಿದೆ. ಹೌದು, ಚಿಕ್ಕಬಳ್ಳಾಪುರ ನಗರ ಮತ್ತು ತಾಲೂಕಿಗೆ ಸರ್ಕಾರಿ ದೊಡ್ಡ ವಿದ್ಯಾಸಂಸ್ಥೆ ಬಿಬಿ ರಸ್ತೆಯಲ್ಲಿರುವ ಜೂನಿಯರ್ ಕಾಲೇಜು ಮೇಲಾಗಿ ವಿಶ್ವಕ್ಕೆ ಹೆಸರುವಾಸಿಯಾಗಿರುವ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಓದಿದ ವಿದ್ಯಾಸಂಸ್ಥೆ ಕೂಡ ಹೌದು. ಇಂತಹ ವಿದ್ಯಾದೇಗುಲದ ಕಾಂಪೌಂಡ್ ಅನೈತಿಕ ಚಟುವಟಿಕೆಗಳ ತಾಣವಾಗಿದೆ. ಜೂನಿಯರ್ ಕಾಲೇಜು ಆವರಣದ ಗೋಡೆಗೆ ಅಂಟುಕೊಂಡಿರುವ ಫುಟ್ಪಾತ್ ಅಂಗಡಿಗಳು ಬಳಸಿ ಬಿಸಾಡೋ ಹುಲ್ಲು ಕಸ ಕಡ್ಡಿ ತುಂಬೋ ತಿಪ್ಪೆಗುಂಡಿಯಾಗಿ ಬಳಸಿಕೊಳ್ಳುತ್ತಿದ್ದಾರೆ. ರಾತ್ರಿಯಾದರೆ ಕುಡುಕರ ಅಡ್ಡೆಯಾಗುತ್ತದೆ. ಕುಡಿದು ಬಿಸಾಡಿದ ಬೀರು ವಿಸ್ಕಿ ಬಾಟಲುಗಳು ಕಂತೆ ಕಂತೆ ಅಲ್ಲೇ ಬಿದ್ದಿವೆ. ಕಾಂಪೌಂಡ್ಗೆ ಅಂಟಿಕೊಂಡಂತೆ ಸರ್ಕಾರಿ ಶೌಚಾಲಯವಿದ್ರು ಒಳಗೆ ಬಂದು ಮೂತ್ರ ಮಾಡುವ ಮಹಾಶಯರ ಕೊಂಪೆಯಾಗಿದೆ. ಹಗಲಲ್ಲಿ ರಾಜಾರೋಷವಾಗಿ ಕುಡಿದು ಇಲ್ಲೇ ಮಲಗುತ್ತಾರೆ. ವಿದ್ಯಾದೇಗುಲ ಉಳಿಸಿ ಎಂದು ಶಿಕ್ಷಣ ಪ್ರೇಮಿ ಸದಾಶಿವ ಒತ್ತಾಯಿಸಿದ್ರು. ಬಡ ಮಕ್ಕಳ ಪಾಲಿಗೆ ಒಂದು ದೇವಸ್ಥಾನ ಇದ್ದಾಗೆ, ಆದರೆ ನಮ್ಮ ಚಿಕ್ಕಬಳ್ಳಾಪುರದ ಆಸ್ತಿ ಆಗಬೇಕಾದಂತಹ ಈ ಬಡ ಮಕ್ಕಳ ದೇವಸ್ಥಾನ ಆಗಿರುವಂತಹ ಚಿಕ್ಕಬಳ್ಳಾಪುರದ ಜೂನಿಯರ್ ಕಾಲೇಜು ಇವತ್ತು ಹಗಲಿನಲ್ಲಿ ಅದು ಪೋಲಿ ಹುಡುಗರ ಅಡ್ಡೆಯಾಗಿದೆ. ಅಲ್ಲಿಗೆ ಬರ್ತಕ್ಕಂಥ ಹೆಣ್ಮಕ್ಕಳಿಗೆ ಕೊಡಬಾರದು ಕಟ್ಟ ಕೊಡ್ತಾ ಇದ್ದಾರೆ. ಸಂಜೆ ಆಯಿತು ಅಂದರೆ ಅದು ಕುಡುಕರ ಅಡ್ಡೆಯಾಗಿದೆ.
ಸಂಜೆ ಆಯಿತು ಅಂದರೆ ಅಲ್ಲಿ ಎಲ್ಲ ಕುಡುಕರು ಬಾಟ್ಲುಗಳು ತಗೊಂಡ್ಬಂದು ಅಲ್ಲೇ ಕುಡಿತಾ ಇರ್ತಾರೆ. ಕುಡಿದು ಹುಮ್ಮಸ್ನಲ್ಲಿ ಬಾಟ್ಲುಗಳೆಲ್ಲ ಚೂರ್ ಚೂರ್ ಮಾಡಿ ಒಡೆದು ಹುಡುಗರು ನಾಳೆ ಬೆಳಗ್ಗೆ ವಿದ್ಯಾರ್ಥಿಗಳು ಅಲ್ಲಿ ಓಡಾಡದಿರಂಗೆ ಮಾಡ್ತಾ ಇದ್ದಾರೆ. ಇನ್ನು ಅಲ್ಲಿ ಮದುವೆ ಅದು ಇದು ಕಾರ್ಯಗಳು ನಡೆದಾಗ ಎಲ್ಲರೂ ಸಹ ಕಾರ್ ಪಾರ್ಕಿಂಗ್ ತೊಗೊಂಬಂದು ಅಲ್ಲೇ ಆಗ್ತಾ ಇದ್ದಾರೆ, ಗಾಡಿ ರಿಪೇರಿಗಳು ಅಲ್ಲೇ ಮಾಡ್ತಾರೆ. ಈ ರೀತಿಯಲ್ಲಿ ಒಂದು ಸಾರ್ವಜನಿಕ ಸ್ಥಳ ಆಗಿ ಬಳಕೆ ಆಗ್ತಾ ಇದೆ ಹೊರತು ಅದು ವಿದ್ಯಾಲಯದ ಒಂದು ವಿದ್ಯಾಲಯದ ಕೇಂದ್ರವಾಗಿ ಅದು ಬಳಕೆ ಆಗ್ತಾ ಇಲ್ಲ. ಹೀಗಾಗಿ ಬಡ ಮಕ್ಕಳಿಗೆ ಎಲ್ಲ ಥರದಲ್ಲೂ ಅಲ್ಲಿ ತೊಂದರೆ ಆಗ್ತಾ ಇದೆ. ಮುಂಚೆ ಎಲ್ಲಾನು ಅಲ್ಲಿ ಪ್ರತಿ ವಾರಕ್ಕೊಂದು ಕಾರ್ಯಕ್ರಮ ಅನ್ನೋಂಗೆ ಮಾಡ್ತಾ ಇದ್ರು, ಅದರಿಂದ ಯಾರಿಗೇನು ಪ್ರಯೋಜನ ಆಗ್ತಾ ಇತ್ತು, ವಿದ್ಯಾರ್ಥಿಗಳಿಗಂತೂ ತುಂಬ ತೊಂದರೆ ಆಗ್ತಾ ಇತ್ತು. ಇನ್ನು ನಮ್ಮ ಜೂನಿಯರ್ ಕಾಲೇಜನ್ನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿರ್ತಕ್ಕಂಥ ಸರ್ಕಾರ ಹಾಗೇನೆ ಲಕ್ಷಾಂತರ ರೂಪಾಯಿ ಸಂಬಳ ಕೊಟ್ಟು ಲೆಕ್ಚರರ್ಸ್ನೂ ಸಾಕ್ತಾ ಇದೆ. ಇನ್ನು ಇಲ್ಲಿ ನಡೀತಿರೋ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು, ಕಾಂಪೌಂಡ್ ಭದ್ರತೆ ಪಡಿಸಬೇಕು, ಪುಂಡ ಪೋಖರಿಗಳ ತಡೆಯಲು ಪೊಲೀಸ್ ವ್ಯವಸ್ಥೆ ಮಾಡಬೇಕೆಂದು ಹಳ್ಳಿ ಮಕ್ಕಳ ಸಂಘದ ಉಪಾಧ್ಯಕ್ಷ ವೆಂಕಟರವಣಪ್ಪ ಪ್ರತಿಭಟನೆ ಮಾಡಿ ಒತ್ತಾಯಿಸಿದ್ರು. ನಮ್ಮ ಜನಾಂಗ ಇವತ್ತು ನಾವು ಕೂಡಲೇ ನೋಡಿದಾಗ ಸ್ವಚ್ಛತೆ ಬಗ್ಗೆ ಮತ್ತು ಈ ನಮ್ಮ ಕಾಲೇಜಿನ ಮುಂಭಾಗದಲ್ಲಿ ನಾವು ಬರುವಂಥ ಮುಂಭಾಗದಲ್ಲಿ ಏನು ಹಾವಳಿ ಗಾಂಜಾ ಹೊಡೆಯೋದಾಗ್ಬೋದು, ಎಣ್ಣೆ ಕುಡಿಯೋದಾಗ್ಬೋದು, ಸ್ವಚ್ಛತೆ ಬಗ್ಗೆ ಆಗ್ಬೋದು ಹಲವಾರು ಕುಂಠಿತವಾಗಿದೆ. ಏನು ಈ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲೇ ಉಚ್ಚ ಹೋಯ್ತಾ ಇದ್ದಾರೆ, ಇಲ್ಲೇ ಸಾರ್ವಜನಿಕರ ಗಲೀಜು, ಹಲವಾರು ಮಕ್ಕಳನ್ನು ಇವತ್ತು ಏನು ಸರ್ಕಾರಿ ಶಾಲೆಗೆ ಅದ್ಭುತವಾಗಿ ಸೇರಿಸಿ ನಾವಿದ್ದೀವಿ ಶಾಸಕರು ಅಂತ ಹೇಳ್ತೀರಾ? ಶಾಸಕರವರೇ ತಮಗೆ ಗಮನಕ್ಕಿರಬೇಕು. ಏನು ಇವತ್ತು ಸರ್ಕಾರಿ ಶಾಲೆಗಳು ಯಾಕೆ ಇವತ್ತು ಇಂಥ ಕುಂಠಿತವಾಗ್ತಾ ಇದೆ ಅಂದರೆ ಆಡಳಿತ ಮಾಡ್ತಾ ಇರೋ ಅಂಥವರು ಕಣ್ಣು ಮುಚ್ಚಿಕೊಂಡು ಸರ್ಕಾರದಿಂದ ಬರೋವಂಥ ಹಣ ತಗೊಂಡು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇರೋದು ನಾವು ಕಂಡಿದ್ದೇವೆ. ಈಗಾಗಲೇ ಏನು ನಮ್ಮ ನಮ್ಮ ಜೂನಿಯರ್ ಕಾಲೇಜಲ್ಲಿ ನಡೀತಾ ಇರುವಂಥ ಕಚ್ಚಿಡ ಗಾಂಜಾ ಆಗ್ಬೋದು, ಎಣ್ಣೆ ಆಗ್ಬೋದು, ಇಲ್ಲಿ ಉಚ್ಚವಯವಾಗ್ಬೋದು, ಅನೇಕ ಈಗಾಗಲೇ ಇಲ್ಲೆಲ್ಲ ಸಪ್ಪಡಿಗಳು ಮುರಿದೋಗಿದೆ, ಗೇಟ್ ವ್ಯವಸ್ಥೆ ಇಲ್ಲ, ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲ, ಒಂದು ಪೊಲೀಸ್ ಇಲಾಖೆ ಇಲ್ಲ, ಪೊಲೀಸ್ ಇಲಾಖೆಯವರು ನಿದ್ದೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳೋಕ್ಕೆ ನೇರವಾಗಿ ಇಷ್ಟಪಡ್ತೀನಿ. ಇತ್ತೀಚೆಗೆ ನೂತನ ಶಾಸಕ ಪ್ರದೀಪ್ ಈಶ್ವರ್ ಸಹ ಜೂನಿಯರ್ ಕಾಲೇಜು ಆವರಣವನ್ನು ಪಾರ್ಕಿಂಗ್ ಆಗಿ ಬಳಸುವವರ ವಿರುದ್ಧ ಮತ್ತು ಅನಾವಶ್ಯಕವಾಗಿ ಇಲ್ಲಿಗೆ ಬಂದು ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಪ್ರಸ್ತಾಪ ಮಾಡಿದರು. ಅದರ ಬೆನ್ನಲ್ಲೇ ಇಷ್ಟೆಲ್ಲ ಅವಾಂತರಗಳು ನಡೆಯುತ್ತಿರುವ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸುವರೇ ಕಾದು ನೋಡಬೇಕಾಗಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಜಾಗದ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ನಡೆದ ಘಟನೆ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿಯ ಮಡಬಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಬೇಡ ಬೇಡ, ಒಂದು ನಿಮಿಷ ಹಂಗೆ ಇದೆ. ಸರ್ ನಮಗೂ ಆಗಿದೆ, ನಮಗೆ ಮತ್ತೆ ಚಿಕ್ಕನಾಯಕನಹಳ್ಳಿ ಕಾಂಗ್ರೆಸ್ ಅಭ್ಯರ್ಥಿ ಕೆಎಸ್ ಕಿರಣ್ ಕುಮಾರ್ಗೆ ಯಾವುದಾದರೂ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ನೀಡಲು ಚಿಕ್ಕನಾಯಕನಹಳ್ಳಿ ದಲಿತ ಸಂಘರ್ಷ ಸಮಿತಿ ಮುಖಂಡರು ಒತ್ತಾಯಿಸಿದ್ದಾರೆ. ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ದಲಿತ ಮುಖಂಡರುಗಳಿಂದ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಚುನಾವಣೆಯ ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿ ಕೆಎಸ್ ಕಿರಣ್ ಕುಮಾರ್ ಅವರಿಗೆ ಯಾವುದಾದರೂ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ಕಲ್ಪಿಸಬೇಕು ಎಂದು ಕಾಂಗ್ರೆಸ್ ಎಸ್ಸಿ ಘಟಕ, ಮಾದಿಗ ದಂಡೂರ ಸಮಿತಿ ಹಾಗೂ ದಲಿತ ಸಂಘರ್ಷ ಸಮಿತಿ ಸ್ಥಳೀಯ ಮುಖಂಡರು ರಾಜ್ಯ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಮುಂಬರುವ ಲೋಕಸಭಾ ಸಂಸತ್ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಪಕ್ಷವನ್ನು ಇನ್ನಷ್ಟು ಬಲವರ್ಧನೆ ಮಾಡಲು ಪಕ್ಷವು ಕೆಎಸ್ ಕಿರಣ್ ಕುಮಾರ್ ಅವರಿಗೆ ಬಲ ನೀಡಲು ಅವರಿಗೆ ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನ ಕಲ್ಪಿಸಬೇಕಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಒತ್ತಾಯಿಸಿದ್ದಾರೆ. ಆದರೆ ಕಳೆದ ಚುನಾವಣೆಯಿಂದ ಕಾಂಗ್ರೆಸ್ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ
ಬಹಳಷ್ಟು ಚೇತರಿಸ್ಕೊಂಡಿತ್ತು. ಸಂತೋಷ್ ಜಯಚಂದ್ರರವರು ಚುನಾವಣೆ ನಿಂತಹ ಸಂದರ್ಭದಲ್ಲಿ 40,000 ಮತಗಳನ್ನು ಪಡೆಯುವ ಮುಖಾಂತರ ಕಾಂಗ್ರೆಸ್ಗೆ ಮರುಜೀವ ಬಂತು. ಎರಡನೇದಾಗಿ ಈ ಚುನಾವಣೆ ಕಾಂಗ್ರೆಸ್ ಪಕ್ಷದಿಂದ ಕಿರಣ್ ಕುಮಾರ್ ಸ್ಪರ್ಧೆ ಮಾಡಿ ಸುಮಾರು 50,000 ಹೆಚ್ಚು ಮತಗಳನ್ನು ಪಡೆದು ಕಾಂಗ್ರೆಸ್ ಪಕ್ಷವನ್ನು ಚಿನ್ನಕ್ಕೆಳ್ಳಿ ತಾಲೂಕಿನಲ್ಲಿ ಸದೃಢಗೊಳಿಸಿದ್ದಾರೆ. ಇನ್ನು ಈ ವೇಳೆ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷ ಲಿಂಗರಾಜ್ ಮಾತನಾಡಿ, ರಾಜ್ಯದಲ್ಲಿ ಹೆಚ್ಚು ಕಾಂಗ್ರೆಸ್ ಪರ ದಲಿತ ಸಂಘರ್ಷ ಸಮಿತಿ, ಮಾದಿಗ ದಂಡೋರ ಸೇರಿ ಎಲ್ಲ ದಲಿತ ಪರ ಸಂಘಟನೆಗಳು ಈ ಬಾರಿ ಬೆಂಬಲ ನೀಡಿದ್ದರಿಂದ ಕಾಂಗ್ರೆಸ್ ಅಧಿಕಾರ ಹಿಡಿಯಲು ಸಾಧ್ಯವಾಗಿದೆ. ಸಾಮಾಜಿಕ ನ್ಯಾಯದಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 9 ಮಂದಿಗೆ ಸಚಿವ ಸ್ಥಾನ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಅಭಿನಂದಿಸುವುದಾಗಿ ತಿಳಿಸಿದರು. ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ಕಾಂಗ್ರೆಸ್ ಪುನಶ್ಚೇತನವನ್ನು ಉಳಿಸ್ಕೊಂಡಿದೆ. ಅದಕ್ಕೋಸ್ಕರ ನಾವಿವತ್ತೇನು ಕರ್ನಾಟಕ ಮಾದಿಗದಂಡೋರ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ಚಲವಾದಿ ಮಹಾಸಭಾ ಮತ್ತು SC/ST ಕಾಂಗ್ರೆಸ್ ಸಮಿತಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಈ ಸರ್ಕಾರವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಅವರನ್ನು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರನ್ನು ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದೇನು ಅಂತಂದರೆ, ಏನು 2014 ಇಸಿಗೆ ಲೋಕಸಭೆ ಚುನಾವಣೆ ಬರುತ್ತೆ, ಆ ಚುನಾವಣೆಗೆ ಅನುಕೂಲ ಆಗೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಏನು ಡಿಫೀಟೆಡ್ ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಯಾವತ್ತೂ ದೀನ ದಲಿತರ ಬಗ್ಗೆ ಯೋಚನೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಕಟ್ಟಾಳ ಆಗಿರ್ತಕ್ಕಂಥ ಸನ್ಮಾನ್ಯ KS ಕಿರಣ್ಕುಮಾರ್ ಅವರಿಗೆ ಸರ್ಕಾರ ಯಾವುದಾದರೂ ನಿಗಮಮಂಡಳಿಗೆ ಅವರನ್ನು ನೇಮಕ ಮಾಡಿ. ಇನ್ನು ಈ ವೇಳೆ ಕಾಂಗ್ರೆಸ್ SC ಘಟಕದ ತಾಲೂಕು ಅಧ್ಯಕ್ಷ ಅಗಸರಹಳ್ಳಿ ನರಸಿಂಹಮೂರ್ತಿ, ಉಪಾಧ್ಯಕ್ಷ ಬಾಚಿಹಳ್ಳಿ ಬಸವರಾಜ್ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಚಂದ್ರಶೇಖರ್, ಅಮೋಕ್ TV, ಚಿಕ್ಕನಾಯಕನಹಳ್ಳಿ. ಇದಿಷ್ಟು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ TV. ಎಂದೆಂದಿಗೂ ನಿಮ್ಮೊಂದಿಗೆ.